ಆ ಪ್ರಕರಣದಲ್ಲಿ ನಾವು ಭ್ರಷ್ಟಾಚಾರ ನಡೆದಿದೆ ಅಕ್ರಮ ನಡೆದಿದೆ ಅಂದ್ರೆ ಆ ಸರ್ಕಾರ ಒಪ್ಪಲಿಕ್ಕೆ ತಯಾರಿರಲಿಲ್ಲ ವಿಧಾನಸಭೆಯಲ್ಲಿ ನಾವು ಪ್ರತಿ ಸಾರಿ ಕೇಳಿದಾಗ ಕೂಡ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಲಿಖಿತ ಮೂಲಕ ಉತ್ತರ ಕೊಟ್ಟಿದ್ದಾರೆ ಒಂದ್ ಸರಿ ಅಲ್ಲ ಎರಡು ಸರಿ ಅಲ್ಲ ಏಳು ಬಾರಿ ಕೊಟ್ಟಿದ್ದಾರೆ ಆ ಹಿಂದಿನ ತಪ್ಪುಗಳು ಆಗಬಾರದು ಅಂದ್ಬಿಟ್ಟೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮುಂಜಾಗೃತವಾಗಿ ಕ್ರಮ ವಹಿಸ್ಕೊಂಡಿದ್ದೀವಿ ಹಿಂದೆ ಯಾವತ್ತಾನ ನೀವೇ ಹೇಳಿ ಪ್ರಾಮಾಣಿಕವಾಗಿ ಹೇಳ್ರಿ ಹಿಂದೆ ಯಾವತ್ತಾನ 200 ಮೀಟರ್ ನಲ್ಲಿ ವಾಹನ ನಿಲ್ಲಿಸಬಾರದು ಅಂತ ಮಾಡಿದ್ರ ನಾವು ಮಾಡಿದ್ವಿ ಯಾವತ್ತಾನ 200 ಮೀಟರ್ ನಲ್ಲಿ ಎಲ್ಲ ಒಂದಿನ ಮುಂಚಿದೆ ಒಂದ್ ನಿಮಿಷ ಹೇಳಿ ಸರ್ ಆಮೇಲೆ ಹೇಳಿ ನಮ್ದು ಲೋಪ ಎಲ್ಲ ತಿದ್ದಾಣ ನಾವು ಮುಂಜಾಗ್ರತ ಕ್ರಮ ತಗೊಂಡಿಲ್ಲ ಅಂತ ಹೇಳ್ತಾ ಇದೀರಲ್ಲ ಅದಕ್ಕೆ ಹೇಳ್ತಾ ಇರೋದು ಎಲ್ಲಾ ಜೆರಾಕ್ಸ್ ಶಾಪ್ಸ್ ಅನ್ನ ನಾವು ಮುಚ್ಚಿದೀವಿ ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ಸ್ ಫಸ್ಟ್ ಟೈಮ್ ತಂದಿದ್ದೀವಿ ಎಲ್ಲಾನು ಕೂಡ ಮುಂಜಾಗೃತವಾಗಿ ಸ್ಟೇಷನ್ಗಳಲ್ಲಿ ಅವರಿಗೆ ಏನೇನು ಮಾಡಬೇಕು ಅಂತ ಕೂಡ ನಾವು ಹೇಳಿದ್ದೀವಿ ಪರೀಕ್ಷೆ ಕೇಂದ್ರ ಆಯ್ಕೆ ಮಾಡಬೇಕಾದ ಕೂಡ ಲಾಸ್ಟ್ ಟೈಮ್ ಏನು ಲೋಪಗಳಾಗಿತ್ತು ಅದನ್ನು ಕೂಡ ಸರಿಪಡಿಸುವ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೀವಿ ಅದಕ್ಕೋಸ್ಕರನೇ ಗ್ರಾಮೀಣ ಮಟ್ಟದಲ್ಲಿ ಎಲ್ಲೂ ಕೂಡ ನೀವು ನೋಡಿದ್ರೆ ಪರೀಕ್ಷೆ ಒಳಗಡೆ ಎಲ್ಲೂ ಅಕ್ರಮ ನಡೆದಿಲ್ಲ ಗ್ರಾಮೀಣ ಮಟ್ಟದಲ್ಲಿ ಸಿಟಿನಲ್ಲಿ ಇಬ್ಬರು ಮಾತ್ರ ಕೈ ಕಣ್ಣು ತಪ್ಪಿಸಿ ಅಲ್ಲಿ ಹೋಗಿ ಎಕ್ಸಾಮ್ ಬರೆದಾಗ 1 hour 45 minutes ಗೊತ್ತಾದ ತಕ್ಷಣ ನಾವು ಮತ್ತೊಮ್ಮೆ ತಪಾಸಣೆ ನಡೆಸಿ ಇದು ಮಾಡಿದ್ವಿ ನೀವು ನಾವು ತಗೊಂಡಿರುವ ಮುಂಜಾಗೃತ ಕ್ರಮದಿಂದ ಇವತ್ತು 24 hours ಒಳಗಡೆ ಇವರೆಲ್ಲರೂ ಸಿಕ್ಕಿದ್ದಾರೆ ಒಂದ್ ನಿಮಿಷ ಸರ್ ಮುಗಿಸ್ತೀನಿ ಅದಾದ್ಮೇಲೆ ಐ ವಿಲ್ ಆನ್ಸರ್ ಆಲ್ ಯುವರ್ ಕ್ವೆಶ್ಚನ್ ಸರ್ ಇನ್ನೊಂದು ನೀವು ಹಿಂದೆ ನೀವು ಎಷ್ಟು ಜನ ಆಬ್ಸೆಂಟ್ ಈಗ ಜನರಲಿ ಕೆಇಎ ಯಾರ್ಯಾರು ಈಗಾಗಲೇ 9 ಜನ ಗ್ರಾಮೀಣದಲ್ಲಿ ಇಲ್ಲಿ ಒಂದು 5-6 ಜನ ನಾವು ಆಗಲೇ ಅರೆಸ್ಟ್ ಮಾಡಿದ್ದೀವಿ ವಿತಿನ್ 24 hours ಸಾಯಂಕಾಲ ಎಕ್ಸಾಮ್ ಮುಗಿಯೋ ಒಳಗಡೆನೆ ನಾವು ಮಾಡಿದ್ದೀವಿ ಇನ್ನ ಇಬ್ರು ಒಬ್ಬ ಆಸಿಫ್ ಅಂತ ಮತ್ತೆ ಇನ್ನ ಒಬ್ರು ಯಾರೋ ಆರ್ ಡಿ ಪಾಟೀಲ್ ಅಂತ ಅವರು ತಪ್ಪಿಸ್ಕೊಂಡು ಅಪ್ಸ್ಕಾಂಡಿಂಗ್ ಇದ್ದಾರೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಬಟ್ ನೀವು ನಾವೇನೂ ಮಾಡೇ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಇದು ಯಾವುದೇ ಎಕ್ಸಾಮ್ ನಡೆದ್ರು ಒಂದಿಬ್ರು 100% ಸೋರಿಕೆನೂ ಆಗ್ಬೋದು ಒಂದಿಬ್ರು ಬ್ಲೂಟೂತ್ ಇಲ್ಲಾದ್ರು ಇಲ್ಲಿ ಕಲಬುರಗಿನಲ್ಲಿ ಆಗಿಲ್ಲ ಅಂದ್ರೂ ಬೆಳಗಾವಿನಲ್ಲಿ ಆಗ್ಬೋದು ಬೆಳಗಾವಿನಲ್ಲಿ ಆಗಿಲ್ಲ ಅಂದ್ರೆ ಕೊಪ್ಪಳದಲ್ಲಿ ಆಗ್ಬೋದು ವಿ ಡೋಂಟ್ ನೋ ಬಟ್ ಗವರ್ಮೆಂಟ್ ಹ್ಯಾಸ್ ಡನ್ ಇಟ್ಸ್ ಜಾಬ್ ಸೀರಿಯಸ್ಲಿ ಆಮೇಲೆ ಯಾವುದೇ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊಂಡು ಸರ್ಕಾರ ಈಗಲೂ ಭದ್ರಾಗಿದೆ ಯಾರ್ರಿ ಮಾಹಿತಿ ಕೊಟ್ಟಿದ್ರು ಯಾರೋ ಯಾರ್ಯಾರು ಬಂದು ಮಾಹಿತಿ ಕೊಟ್ಟು ಈಗ ಸಹಜವಾಗಿ ಒಂದು ಎಕ್ಸಾಮ್ ನಡಿಬೇಕಾದ್ರೆ ಎಲ್ಲ ಅಭ್ಯರ್ಥಿಗಳು ಬರ್ತಾರೆ ಈಗ ಹೋದ ಬಾರಿ ಕೂಡ ಅಂದಿನ ಹೋಮ್ ಮಿನಿಸ್ಟರ್ ಹತ್ರ ಹೋಗಿದ್ರು ಎಲ್ಲರೂ ಏನ್ ಮಾಡಿದ್ರು ಇಲ್ಲ ಏನು ಆಗೇ ಇಲ್ಲ ಅಂತ ಅವರೇ ಹೇಳಿ ಕಳಿಸಿದ್ರಲ್ಲ ಅಂದಿನ ಹೋಮ್ ಮಿನಿಸ್ಟರ್ ಬಹಿರಂಗ ಪ್ರಶ್ನೆಗಳು ಯಾವ್ದು ಇಲ್ಲ ಒಂದ್ ನಿಮಿಷ ಒಂದೇ ಹನುಮಂತ ಅವ್ರು ತಾವೇನ್ ಹೇಳ್ತಾ ಇದೀರ ಪತ್ರಿಕೆ ಬಹಿರಂಗ ಆಗಿದೆ ಸರಿ ಪ್ರಶ್ನೆ ಇಲ್ಲ ನೀವು ಹಿಂಗ್ ಮಾತಾಡಿದ್ರೆ ಕೇಳ್ಸಲ್ಲ ಒಬ್ಬೊಬ್ರು ಕೇಳಿ ಸರ್ ದಯವಿಟ್ಟು ಇಲ್ಲ ಇಲ್ಲ ನಾನೇ ನೋಡಿ ಕ್ವಶನ್ ಗಳು ಅವ್ರು ಕೇಳ್ತಾರೆ ಅವ್ರು ಹೇಳ್ತಾರೆ ಈಗ ಅದಕ್ಕೆ ಕ್ವಶನ್ ನೀವೇ ಹೇಳ್ತಾ ಇರೋದು ಕ್ವಶನ್ ಲೀಕ್ ಆಗಿದೆ ಅಂತ ಇಲ್ಲ ಅದು ಮಾಹಿತಿ ಇಲ್ಲ ನಿಮ್ಮ ಹತ್ರ ಮಾಹಿತಿ ಇದೆ ಕೊಡಿ ನನ್ನ ಮಾಹಿತಿ ಇರೋದು ಇಲ್ಲಿವರೆಗೂ ಏನ್ ತನಿಖೆ ನಡೆದಿದೆ ಇಲ್ಲೇ ಇದ್ದಾರೆ ಕರೆಸ್ತೀನಿ ಬೇಕಿದ್ರೆ ಉತ್ತರ ಈಗ ನಾವು ಹಿಂಗ್ ಹೇಳ್ತೀವಿ ಅವ್ರು ಕೇಳ್ತಾರೆ ಪತ್ರಿಕೆ ಪ್ರಶ್ನೆ ಅಂತೂ ಲೀಕ್ ಆಗೋ ಪ್ರಶ್ನೆನೇ ಇಲ್ಲ ಈಗ ಏನಾದ್ರೂ ಈಗ ನೋಡಿ ನಮ್ಮ ಇನ್ವೆಸ್ಟಿಗೇಷನ್ ಒಂದ್ ನಿಮಿಷ ಸರ್ ಪ್ಲೀಸ್ ಪ್ಲೀಸ್ ನೀವು ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೊಡಿ ಇಲ್ಲ ಇದ್ದಾರೆ ಅಧಿಕಾರಿಗಳು ಕರೆಸ್ತೀನಿ ಬೇಕಿದ್ರೆ ಯಾವುದೇ ರೀತಿಯಾದಂತ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ಮಾಹಿತಿ ನಮ್ಮ ಹತ್ರ ಇಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವುದೂ ಬಂದಿಲ್ಲ ತಮ್ಮ ಹತ್ರ ಏನಾದ್ರೂ ಮಾಹಿತಿ ಇದ್ರೆ ಕೊಡಿ ಖಂಡಿತವಾಗ್ಲೂ ಅದು ಗಂಭೀರವಾಗಿ ನಾವು ಪರಿಗಣಿಸ್ತೀವಿ ಅದು ನನ್ನ ಪ್ರಕಾರ ಅಥವಾ ಇಲ್ಲಿವರೆಗೂ ಏನು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿದೆ ಇಟ್ ಈಸ್ ನಾಟ್ ಅಬೌಟ್ ಕ್ವಶನ್ ಪೇಪರ್ ಲೀಕ್ ಕ್ವಶನ್ ಇಟ್ಸ್ ಓನ್ಲಿ ಲಿಮಿಟೆಡ್ ಟು ಬ್ಲೂಟೂತ್ ಡಿವೈಸ್ ಮೆಟಲ್ ಡಿಟೆಕ್ಟರ್ 24 hours ಮಾಡಿದ್ವಿ ಅಗತ್ಯ ಇದ್ರೆ ನಾವು ಉನ್ನತ ಮಟ್ಟದ ಸ್ಟೇಟ್ ಲೆವೆಲ್ ತನಿಖೆನೂ ಮಾಡಿಸ್ಲಿಕ್ಕೆ ತಯಾರಿದ್ದೀವಿ ಅದರಲ್ಲಿ ಯಾವುದೇ ರೀತಿಯಾದಂತ ಕಾಂಪ್ರಮೈಸ್ ಇಲ್ಲ ನಂಬರ್ 1 ನಂಬರ್ 2 ನೀವು ಬಿಜೆಪಿ ಅವರು ಸಿಬಿಐ ಕೊಡ್ಬೇಕಂತಿದ್ರೆ ಅವ್ರೆಲ್ಲ ಕೊಟ್ಟಿಲ್ಲ ಅವ್ರ ಅಲ್ಲಿ ಅರೆಸ್ಟ್ ಆದ್ರಲ್ಲ ಅಲ್ಲಿ ಅರೆಸ್ಟ್ ಸರ್ ಒಂದ್ ನಿಮಿಷ ಸರ್ ಇಲ್ಲ ಒಂದ್ ನಿಮಿಷ ಕುಲಕರ್ಣಿ ಅವ್ರೆ ಸ್ಪಷ್ಟವಾಗಿ ಒಂದೊಂದು ಉತ್ತರ ಕೊಡ್ತೀನಿ
ಈಗ ಅಲ್ಲಿ ಹಿಂದಿನ ಸರ್ಕಾರದಲ್ಲಿ ಒಬ್ಬ ಶಾಸಕ ಶಾಸಕರ ಭವನದಲ್ಲಿ ದುಡ್ಡು ತಗೊಂಡಿದ್ದಾರೆ ಅಂತ ಬಂತು. ಒಬ್ಬ ಐಪಿಎಸ್ ಆಫೀಸರ್ ಅರೆಸ್ಟ್ ಆಯ್ತು. ಒಬ್ಬ ಮಾಜಿ ಉಪ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಮೂರ್ನಾಲ್ಕು ಜನಕ್ಕೆ ಬಿಡಿಸಿದ ಒಂದು ಫೋನ್ ಕಾಲ್ ಹೋಯ್ತು ಅಂತ ಹೇಳಿದ್ರು. ಬೇರೆ ಬೇರೆ ಮಂತ್ರಿಗಳ ಹೆಸರು ಬಂತು. ಅವಾಗ ಯಾಕ್ರಿ ಇವರೆಲ್ಲರೂ ಸಿಬಿಐಗೆ ಕೊಡಬೇಕು ಅಂತ ಒತ್ತಾಯ ಮಾಡಿಲ್ಲ? ನಾವು ಒಂದ್ ನಿಮಿಷ ಸರ್, ನಾವು ಒಂದ್ ಕೇಳಿದ್ವಿ. ನೀವು ದಯವಿಟ್ಟು ನನಗೆ ಹೇಳ್ಬಿಡಿ ಇಂಥವರಿಂದ ಸಾಕ್ಷಿ ನಾಶ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಐ ವಿಲ್ ಡೆಫಿನೆಟ್ಲಿ ಡು. ಈಗ ತನಿಖೆ ಅಂತೂ ನಮ್ಮ ಸರ್ಕಾರನೇ ನಡೆಸ್ತಾ ಇದೆ, ನಮ್ಮ ಅಡಿನಲ್ಲೇ ಇದೆ. ಆಮೇಲೆ ನೀವರೆಲ್ಲ ಬಿ ಜೆ ಪಿ ಅವರು ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ, ನಾವು ಮುಂಜಾಗ್ರತಾ ಕ್ರಮ ತಗೊಂಡಿದ್ದೆ 24 ತಾಸು ಒಳಗಡೆ ಇದೆಲ್ಲ ಆಗಿರೋದು. ಅವರು 2.5 ವರ್ಷ ಇಟ್ಕೊಂಡು ಕೂತಿದ್ರಲ್ಲ, ಅವರು ಉತ್ತರ ಕೊಡ್ಲಿ ಯಾಕೆ ಶಾಸಕರ ಭವನದಲ್ಲಿ ನಡೆದಿದ್ದೇನು? ನಿಮ್ಮ ಯಾವ ಡೆಪ್ಟಿ ಮಾಜಿ ಡೆಪ್ಟಿ ಸಿ ಎಂ ಅವ್ರು ಫೋನ್ ಮಾಡಿದ್ದು ಅದೆಲ್ಲ ಮಾತಾಡ್ಲಿ. ಇದನ್ನ ಅಕ್ರಮ ನಡೀತಾ ಇದೆ ಅಂತ ಇಂತಿಂತ ಅಭ್ಯರ್ಥಿಗಳು ಇಂಥವ್ರ ಹತ್ರ ಬ್ಲೂಟೂತ್ ಇದೆ ಅನ್ನೋದ್ರೆ ಇದು ಹೆಂಗ್ ಹೊರಗೆ ಬಂತು ಅನ್ನೋದು. ಇದರಲ್ಲಿ ಒಬ್ಬ ಹಿರಿಯ ಅಧಿಕಾರಿ ಹೆಸರು ಕೇಳಿ ಬರ್ತಾ ಇದೆ, ಬೆಳಗ್ಗೆ 10 ಗಂಟೆ 10:30 ವರೆಗೂ ಅವ್ರಿಗೆ ದುಡ್ಡು ಮುಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆ ಆಫೀಸರ್ ಸೋಯಿಂಟ್ ಪರ್ಸನ್ ಇಂತ ಎಕ್ಸಾಮ್ ಸೆಂಟರ್ ಅಲ್ಲಿ ಇಂಥ ಒಂದು ಬ್ಲೂಟೂತ್ ನೋಡಿ. ಅದನ್ನ ನಾವು ಮಾಹಿತಿ ಕೊಟ್ಟ ಮೇಲೆ ಇದು ಬೆಳಕಿಗೆ ಬಂದಿರು. ಯಾರು ಮಾಹಿತಿ ಕೊಟ್ಟಿದ್ದು ಆಫೀಸರ್ಗೆ? ನೋಡಿ, ವಿ ವಿಲ್ ಇನ್ವೆಸ್ಟಿಗೇಟ್ ಎವ್ರಿ ಆಂಗಲ್, ಪ್ರತಿ ಆಂಗಲ್ ಅನ್ನ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಗಾಳಿ ಸುದ್ದಿ ಇದ್ರೂ ಕೂಡ ಅದನ್ನ ನಾವು ಇನ್ವೆಸ್ಟಿಗೇಟ್ ಮಾಡೇ ಮಾಡ್ತೀವಿ. ಅದ್ರ ಬಗ್ಗೆ ನೀವು ಅನುಮಾನ ಪಡೆಯೋದು ಬೇಡ, ಅನುಮಾನ ಮಾಡೋದು ಬೇಡ. ಅಂಥದ್ದೇನಾದರೂ ನೀವು ಹಿಂದಿನ ಸರಿ ಹಿಂದಿನ ಥರ ನಡೆದಿರೋದು ನಡೆದೇ ಇದ್ದಿದ್ರೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಡಿ. ನಾವು ಬಹಿರಂಗ ಮಾಡ್ಲಿಕ್ಕೆ ಆಗೋದಿಲ್ಲ. ಅವೆಲ್ಲ ನಾವು ಇಲ್ಲಿ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ರೆ ಹೇಗೆ ಸಿಕ್ತು ಯಾಕೆ ಸಿಕ್ತು ಅಂತ ನಮಗೆ ಮುಂದೆ ತನಿಖೆಗೂ ಕಷ್ಟ ಆಗುತ್ತೆ. ಆದರೆ ನೀವೇನು ಹೇಳ್ತಾ ಇರಿದ್ರಿ, ಒಬ್ಬ ಉನ್ನತ ಮಟ್ಟದ ಅಧಿಕಾರಿ ಅದರಲ್ಲಿ ಇನ್ವಾಲ್ವ್ ಇದ್ರೆ ಡೆಫಿನೆಟ್ಲಿ ಹಿ ವಿಲ್ ಬಿ ಟೇಕನ್ ಇನ್ ಟು ಅಕೌಂಟ್, ಹಿ ವಿಲ್ ಬಿ ಬುಕ್ಸ್, ಡೋಂಟ್ ವರಿ ಅಬೌಟ್ ದಟ್ ಈಸ್ ಮೈ ಗ್ಯಾರಂಟಿ. ಅದ್ರ ಬಗ್ಗೆ ಇಲ್ಲ. ಸರ್ಕಾರದಲ್ಲಿ ಸರ್ಕಾರ ಮಟ್ಟದಲ್ಲಿ ಯಾವುದೇ ಅಧಿಕಾರಿ ಇದರಲ್ಲಿ ಶಾಮೀಲ್ ಇದ್ರೆ ಅವ್ರ ವಿರುದ್ಧ ಕ್ರಮ ತಗೊಳಕ್ಕೆ ಈ ಸರ್ಕಾರ ಬದ್ಧವಾಗಿದೆ. ಯಾರಿಗೆ ರಕ್ಷಣೆ ಕೊಡುವಂತದಿಲ್ಲ. ನಮ್ಗೆ ಇಂಪಾರ್ಟೆಂಟ್ ಏನಿದೆ, ನಮ್ಮ ಯುವಕರ ಭವಿಷ್ಯ ಮುಖ್ಯ. ಅವಾಗಿನ ನಿಲುವು ಏನಿತ್ತು ನಂದು, ಇವಾಗ್ಲೂ ಅದೇ ನಿಲುವಿದೆ. ಅದಕ್ಕೆ ಇವತ್ತು ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮವನ್ನ ನಾವು ವಹಿಸ್ಕೊಂಡಿದೀವಿ. ಇದರಲ್ಲಿ ಕಾಂಪ್ರಮೈಸ್ ಆಗುವ ಯಾವುದೇ ಮಾತೇ ಇಲ್ಲ. ಇದ್ರಲ್ಲಿ ತನಿಖೆ ಇದೆ ಅಲ್ಲ, ಈಗ ಇಬ್ರು ಒಂದ್ ಯಾರೋ ಔಟ್ ಆಫ್ ಸ್ಟೇಟ್ ಇದ್ದಾರೆ. ಎಲ್ಲ ನೀವು ಟೆಕ್ನಿಕಲ್ ಪ್ರೋಸೆಸ್, ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಡಿಸ್ಕಸ್ ಮಾಡಕ್ ಆಗ್ತದೆ ಇಲ್ಲಿ? ಪ್ರವೀಣ್ ಅವರೇ, ಯಾರು ಸೀನಿಯರ್ ಜರ್ನಲಿಸ್ಟ್, ಅರೆಸ್ಟ್ 9 ಜನ ಆಗಿದ್ದಾರಲ್ಲ ಈಗ, ಎಕ್ಸೆಪ್ಟ್ ಟೂ ಆರ್ ಅಪ್ಸ್ಟ್ಯಾಂಡಿಂಗ್. ಅದಾಗ್ಲೇ ಹೇಳಿದ್ದೀನಿ, ಇಬ್ರು ಬಿಟ್ರೆ ಇದೆಲ್ಲ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಇನ್ ಪ್ರೊಸೀಜರಲ್ ಲ್ಯಾಪ್ಸಸ್ ಅಂತೂ ಮೇಲ್ನೋಟಕ್ಕೆ ಅದು ಕಂಡು ಬಂದಿಲ್ಲ. ಇನ್ನ ಇನ್ವೆಸ್ಟಿಗೇಷನ್ ಆದ್ಮೇಲೆ ಪ್ರೊಸೀಜರಲ್ ಲ್ಯಾಪ್ಸಸ್ ಅಂದ್ರೆ ಯಾವ್ದಾದ್ರು ಕೇಂದ್ರದಲ್ಲಿ ಅಧಿಕಾರಿಗಳು ಲೋಪ ಇರ್ಬೋದು, ಅಥವಾ ಹ್ಯಾಂಡಲ್ಡ್ ಏನು ಡಿಟೆಕ್ಟರ್ ಇದೆ ಅದರಿಂದ ಮಾಡಲಾರ್ದಿರ್ಬೋದು, ತಪಾಸಣೆ ಸರಿಯಾಗಿ ಮಾಡಿಲ್ಲ ಅಂದಿದ್ರೆ ಅದೆಲ್ಲ ನಾವು ಇದು ಬರುತ್ತೆ. ಆಸ್ ಆಫ್ ನೌ ನಾವು ಏನೇನು ಆದೇಶವನ್ನ ಕೊಟ್ಟಿದ್ದೀವಿ ಅದನ್ನ ಪಾಲನೆ ಆಗಿದೆ. ಈಗ ಉದಾಹರಣೆ ನಾನು ಹೇಳಿದಾಗ, ಯಾವುದು ಗಾಡಿ, ಎಲ್ಲ ಗಾಡಿಗಳು ಯಾವುದು ಆ 200 ಮೀಟರ್ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ಇರ್ತದೆ ಅದು ತಪಾಸಣೆ ಆಗ್ಲೇಬೇಕು ಅಂತ ಇದ್ದಾಗ ಅದೆಲ್ಲಾನು ಕೂಡ ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಏನು ಸ್ವಲ್ಪ ಸಣ್ಣ ಪುಟ್ಟ ಜಗಳ ಕೂಡ ಆಗಿವೆ, ಯಾಕಂದ್ರೆ ಯಾರೋ ಒಬ್ರು ಕೂಸ್ ಜೊತೆ ಇದ್ರು, ಇನ್ನೊಬ್ರು ಮಗ ಇಬ್ರು ಮಕ್ಕಳ ಜೊತೆ ಇದ್ರು, ಅವರಿಗೆಲ್ಲ ದೂರ ಹೋಗಕ್ ಹೋದಾಗ ಸ್ವಲ್ಪ ಮಾತಿದ್ದು ಎಲ್ಲ ಆಗಿದೆ. ಅದು ಹೊರತುಪಡಿಸಿ ಆಸ್ ಆಫ್ ನೌ ಪಕ್ಷಿ ನೋಟಕ್ಕಂತೂ ಯಾವುದೇ ಪ್ರೊಸೀಜರಲ್ ಲ್ಯಾಪ್ಸಸ್ ಕಂಡು ಬರ್ತಾ ಇಲ್ಲ. ವಿಧಾನಸೌಧದಲ್ಲೇ ನಾವು ಜ್ಯಾಮರ್ ಅನ್ನ ಅಳವಡಿಸ್ಕೊಂಡಿದೀವಿ, ಆದ್ರೆ ಒಳಗಡೆ ಫೋನ್ ಬರುತ್ತದೆ. ಯಾಕಂದ್ರೆ ಆ ಜ್ಯಾಮರ್ ಏನ್ ನಾವು ಅಳವಡಿಸ್ಕೊಂಡಿರೋದು 5-6 ವರ್ಷದ ಹಿಂದೆ, ಅದು ಈಗ ತಂತ್ರಜ್ಞಾನ ಬಂದಿರೋದು ಹೊಸ ಅದು. ಸೊ ಅದ್ರದ್ದು ಕೂಡ ಇದು ಇದೆ, ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಅಕಸ್ಮಾತ್ ಏನಾದ್ರು ಅದರಲ್ಲಿ ಟೆಕ್ನಿಕಲಿ ಏನಾದ್ರು ನಮ್ಮ ಕಡೆಯಿಂದ ಲೋಪ ಇದ್ರೆ ವಿ ವಿಲ್ ಕರೆಕ್ಟ್ ಇಟ್. ಇದರಲ್ಲಿ ಈ ಪ್ರಕರಣದಲ್ಲಿ ವಿಶೇಷವಾಗಿ ಸರ್ಕಾರಕ್ಕೂ ಪಾಲು ಹೋಗಿದೆ, ದೊಡ್ಡ ಡೀಲ್ ಆಗಿದೆ ಅಂತ ಹೇಳಿ ನಿಮ್ಮ ಬಿಜೆಪಿ ಕಲ್ಕೂರ್ ಅವರೇ ಹೇಳ್ತಾರೆ. ಯಾರು ಅವ್ರು? ಅವ್ರು ಪ್ರೊಫೆಷನಲ್ ಅಲ್ಲಪ್ಪ ಇದರಲ್ಲಿ, ಅವ್ರಿಗೆ ಗೊತ್ತೇ ಇರ್ಬೇಕಲ್ಲ. ಅವರು ಯಾಕೆ ಅವ್ರಿಗೆ ಗೊತ್ತಿರ್ತದಲ್ಲ ಇದು ಪ್ರೊಸೀಜರ್ ಹೆಂಗಿದೆ ಅಂತ. ಲಾಸ್ಟ್ ಟೈಮ್ ಸೇಡಮ್ ಇಂದ ಎಷ್ಟು ಜನ ಆದ್ರೂ ಕೇಳ್ಕೊಳ್ಳಿ ಅವ್ರಿಗೆ. ಕರೆಕ್ಟ್,
ನೋಡಿ ಎಲ್ಲಿ ಹೋದ ಬಾರಿ ಏನಾಗಿತ್ತು ಈ ಬಾರಿ ಏನಾಗಿದೆ ಅಜಗಜಾಂತರ ವ್ಯತ್ಯಾಸ ಇದೆ. ಆಮೇಲೆ ನೋಡಿ ಬಿಜೆಪಿ ಅವರು ಹೇಳುವ ನಾನು ಏನೇ ಮಾತಾಡಿದ್ರು ಕೂಡ ಕಳೆದ ಬಾರಿ ಈ ಅಗಡದಲ್ಲಿ ಮುಂದಿಟ್ಕೊಂಡು ಮಾತಾಡಿದ್ದೀನಿ. ದಯವಿಟ್ಟು ತೇಲ್ಪುರ್ ಅವ್ರು ಇರ್ಬೋದು ಯಾವುದೇ ಬಿಜೆಪಿ ಅವ್ರು ಇರ್ಬೋದು ಇಟ್ಟು ಮಾತಾಡಿ. ಸುಮ್ಮನೆ ಗಾಡಿನಲ್ಲಿ ಗುಂಡು ಹಾರಿಸೋದು ನಿಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಕ್ಯಾಮ್ರಾ ಮುಂದೆ ಬರೋದು ನಿಲ್ಸಕ್ಕೆ ಆನ್ ವಾಟ್ ಬೇಸಿಸ್? ಈಗ ಮುಂಚೆ ಈಗ ನೀವು ರಿಪೀಟ್ ಒಫೆಂಡರ್ ಇರ್ಬೋದು, ಆದ್ರೆ ಅದು ಡ್ರಕೋನಿಯನ್ ಲಾನ ನಾವು ತಂದ್ಬಿಟ್ಟು ನೀವು ಹಳೆಯದಕ್ಕೆ ಇದು ಇದೆ ನಿಮಗೆ ಇವಾಗಲೇ ಅರೆಸ್ಟ್ ಮಾಡ್ತೀವಿ ಅಂತ ಹೇಗ್ ಮಾಡಕ್ಕ? ಸಿಡಿಗಳು ರಿಜಾಲ ಇಲ್ಲ ಅಂತ ಅದು ಅವ್ರು ಮಾಡ್ಬೇಕಾಗಿತ್ತು. ಅವ್ರ ಪ್ರಕರಣ ಇತ್ತು, ಅವ್ರ ಸರ್ಕಾರ ಇತ್ತು, ಅವ್ರದೇ ಮಂತ್ರಿಗಳಿದ್ರು ಮಾಡ್ಬೋದಾಗಿತ್ತು. ನಮ್ಮ ಆದ್ಯತೆ ಅದಿಲ್ಲ, ನಮ್ಮ ಆದ್ಯತೆ ಇಲ್ಲ ಸರ್. ವೈ ನಮ್ಮ ಆದ್ಯತೆ ಯಾಕಿರ್ಬೇಕು ಸರ್? ಯಾವುದು ಸಿಡಿ ಪ್ರಕರಣ? ನಮ್ಮ ಆದ್ಯತೆ 5 ಗ್ಯಾರಂಟಿ ಜಾರಿ ಕೊಡಬೇಕು, ಉದ್ಯಮಶೀಲತೆ ಹೆಚ್ಚಿಸ್ಬೇಕು. ನಮ್ಮ ಆದ್ಯತೆ ಅದು ಅಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ಹೌದು, ಅವ್ರಿಗೆ ಆದ್ಯತೆ ಇರ್ಬೋದು, ಅವ್ರ ಆದ್ಯತೆ ಇದ್ದಿದ್ರೆ ಅವ್ರ ಸರ್ಕಾರನೇ ಕೊಡ್ತಿದ್ರು. ಅವ್ರ ಸರ್ಕಾರಕ್ಕೆ ಆದ್ಯತೆ ಇಲ್ಲ ಅಂದ್ರೆ ನಮ್ಮ ಸರ್ಕಾರಕ್ಕೆ ಯಾಕೆ ಆದ್ಯತೆ ಇರ್ಬೇಕು? ಒಂದ್ ನಿಮಿಷ ಬರಗಾಲದ ಬಗ್ಗೆ ಅಶ್ವಥ್ ನಾರಾಯಣ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಆರ್ ಡಿ ಪಾಟೀಲ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಕೃಪಾ ಕಟಾಕ್ಷವಾಗಿ ಈ ಯಾರು ಅಶ್ವಥ್ ಯಾರವರು ಮಾಜಿ ಸಚಿವರು? ಅದಕ್ಕಿಂತ ಮುಂಚೆ ಏನಿದ್ರು? ಅದಕ್ಕಿಂತ ಮುಂಚೆ ಏನಿದ್ರು? ಏನಿದ್ರು? ಒಂದ್ ನಿಮಿಷ ರೆಡ್ಡಿ ಅವರೇ, ಒಂದ್ ನಿಮಿಷ, ಒಂದ್ ನಿಮಿಷ. ಏನಿದ್ರು ಅಂದ್ರೆ ಮಾಜಿ ಡಿಸಿಎಂ. ಯಾಕೆ ತೆಗೆದ್ರು ನೀವ್ ಹೇಳಿ? ಗೊತ್ತಲ್ಲ, ಮಾಜಿ ಡಿಸಿಎಂ ಇದ್ದವರು ಸಚಿವರಾದ್ರು ಯಾಕೆ? ಎಫಿಷಿಯನ್ಸಿ. ಹೀಗೆ ಹಗುರವಾಗಿ ಮಾತಾಡ್ತಾರಲ್ಲ, ಸಾಕ್ಷಿ ಇರ್ಲಾರ್ದೆ ಮಾತಾಡ್ತಾರಲ್ಲ, ಅವ್ರ ಮಾತಿಗೆ ಅವ್ರ ಪಕ್ಷದವರೇ ಬೆಲೆ ಕೊಟ್ಟಿಲ್ಲ. ಅದಕ್ಕೆ ಡಿಸಿಎಂ ಇಂದ ಸಚಿವರಾದ್ರು. ಅದಾದ್ಮೇಲೆ ಅವ್ರು ಹೇಳಿರೋ ಕ್ಯಾಂಡಿಡೇಟ್ಗಳು ಎಲ್ಲ ಸೋತೋಗ್ಬಿಟ್ರು. ಈಗ ವಿರೋಧ ಪಕ್ಷದ ನಾಯಕರಾಗ್ಬೇಕು ಅಂದ್ಬಿಟ್ಟು ಈ ಮೌನ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಸಭೆ ವಿಧಾನಸೌಧದಲ್ಲಿ. ನಾನು ಅವ್ರಿಗೆ ಕೇಳಿಕ್ ಬಯಸ್ತಾ ಇದ್ದೀನಿ, ಯಾರೋ ಒಬ್ರು ಸಚಿವರು ಅವ 7ನೇ ರ್ಯಾಂಕು 8ನೇ ರ್ಯಾಂಕು ಮತ್ತೆ ಇನ್ನೊಬ್ಬ 3ನೇ ರ್ಯಾಂಕ್ ಬಂದವರಿಗೆ ಫೋನ್ ಮಾಡಿಬಿಟ್ಟು ಇವ್ರ ಮೇಲೆ ತನಿಖೆ ಮಾಡಿಸ್ಬೇಡಿ ಅಂತ ಫೋನ್ ಮಾಡಿ ಹೇಳಿದವ್ರು ಯಾರು? ಅದು ನನಗಿಂತ ಚೆನ್ನಾಗಿ ಡಾಕ್ಟರ್ ಸಾಹೇಬ್ರಿಗೆ ಗೊತ್ತಿದೆ, ಅವ್ರಿಗೆ ಕೇಳಿ ಫಸ್ಟ್ ಅದ್ರ ಬಗ್ಗೆ ಮಾತಾಡಲಿ. ಇವ್ರು ನಮ್ಮ ನೆಂಟರು ಬೀಗರು ಅಂತ ಇದೆ ಗೊತ್ತಿದ್ರೂ ಕೂಡ ನಿಮ್ಮ ಸರ್ಕಾರ ಯಾಕೆ ರಕ್ಷಣೆ ಕೊಟ್ರು? ಇನ್ನು ಈ ಪ್ರಕರಣದಲ್ಲಿ ಅವ್ರ ಏನೇನು ಅವ್ನು ಏನೇನು ಮಾಡಿದನ್ನು ನನಗಂತೂ ಗೊತ್ತಿಲ್ಲ, ಸರ್ಕಾರ ಗೊತ್ತಿಲ್ಲ. ಆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರಲ್ಲ ನಿಮ್ಮ ಸರ್ಕಾರದಲ್ಲಿ, ಅವಾಗ ನನ್ನ ನೆಂಟ ನನ್ನ ಬೀಗ ನಮ್ಮ ಪಕ್ಷ ಅಂತ ಇದ್ರಲ್ಲ, ಅವಾಗ ಕ್ರಮ ತಗೊಂಡಿಲ್ಲ ನೀವು? ಅವಾಗ ಏನು ಮಾಡ್ತಾ ಇದ್ರಿ ಡಾಕ್ಟರ್ ಸಾಹೇಬ್ರೆ? ಯಾರ್ಯಾರು ನೀವು ಈ ವ್ಯಕ್ತಿ ಮುಖಾಂತರ ನೀವು ಭ್ರಷ್ಟಾಚಾರ ಮಾಡಿದ್ರಲ್ಲ, ಯಾರ್ಯಾರು ಸೆರೆ ಆಗಿದ್ರಲ್ಲ ಸಿ ಐ ಡಿ ತನಿಖೆಯಲ್ಲಿ, ಅವ್ರಿಗೆ ಫೋನ್ ಮಾಡಿ ಬಿಡಿಸ್ತಾ ಇದ್ರಂತ ಸುದ್ದಿ ಇದೆ, ನಿಜಾನ ಅದು? ಹ್ಮ್,